ಹಾಯ್ ಎವ್ರಿವನ್. ನೋಡಿ, ಒಂದು ಬ್ರಿಜ್ ಗಾಡಿ ಬಂದಿದೆ. ಒಂದು ಗ್ರ್ಯಾಂಡ್ ವಿಟಾರ ಕಸ್ಟಮರ್ ಬಿಟ್ಟು ಹೋಗಿದ್ದಾರೆ, ಫ್ರೈಡೆಗೆ ಬಿಟ್ಟು ಹೋಗಿದ್ದಾರೆ. ಸಾಟರ್ಡೆ ಇಲ್ಲ ಸಂಡೇ ಬರ್ತಾರೆ. ಆ ಗಾಡಿ ವಿಡಿಯೋ ಹಾಕ್ತೀನಿ, ಒಂದೂ ಕೆಲಸ ಆಗಿಲ್ಲ ಆ ಗಾಡಿನಲ್ಲಿ. ಆ ವಿಡಿಯೋನಲ್ಲಿ ಏನೇನು ಫಿಟ್ ಮಾಡ್ತೀರಿ, ಏನೇನು ನಿಮ್ಮ ಗಾಡಿಗೆ ಫಿಟ್ ಮಾಡ್ಬೋದು, ನಿಮಗೆ ಏನೇನು ನೆಸೆಸಿಟಿ ಇದೆ, ಅಷ್ಟೆಲ್ಲ ನಾವು ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಒಂದು ಬ್ರೀಜ ಎಲೆಕ್ಟ್ರಿಕ್ ಗಾಡಿ. ಇದಕ್ಕೆ ಇವಾಗ ಕಸ್ಟಮರು ಅವ್ರಿಗೆ ನೆಸೆಸಿಟಿ ಏನಿದೆ ಅಷ್ಟನ್ನು ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಿಮಗೆ ನಿಮ್ಮ ಬಜೆಟ್ಟು, ನಿಮಗೆ ಏನೇನು ಬೇಕು ಅದು ನೀವು ಡಿಪೆಂಡಲ್ಲಿ ಫಿಟ್ ಮಾಡ್ಬೋದು ನೀವು. ಇವಾಗ ಈ ಗಾಡಿನಲ್ಲಿ ನೋಡಿ, ಫ್ರಂಟ್ನಲ್ಲಿ ಹೆಡ್ಲೈಟ್ ಒಂದು ಬಂದಿರಲಿಲ್ಲ. ಸೊ ನಾವೊಂದು ಹೆಡ್ಲೈಟ್ ಒಂದು ಫಿಟ್ ಮಾಡಿದ್ದೀನಿ ಇದಕ್ಕೆ. ಹೈ ಬೀಮ್ ಲೋ ಬೀಮ್ ಹೆಡ್ಲೈಟ್ ನಿಮಗೆ ಒಂದು ವೈಟ್ ಕಲರ್ನಲ್ಲಿ ಫಿಟ್ ಮಾಡಿದ್ದೀನಿ. ವಾಮ್ ವೈಟ್ ಒಂದು ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಒಳಗಡೆ ಬಂದರೆ ನೀವು ಫ್ರಂಟ್ನಲ್ಲಿ ಒಂದು ಇವೆ 390 ಸ್ಪೀಕರು, ಕಾಂಪೋನೆಂಟು ಪೈನಿಯರ್ದು ಒಂದು ಫಿಟ್ ಆಗಿದೆ. ಹಿಂದ್ಗಡೆ ಬಂದರೆ ನೀವು 350 ಕೋ ಎಕ್ಸಲ್ಲು ವಿತ್ ಟೂಟ್ರ್ ಜೊತೆನಲ್ಲಿ ಒಂದು ಫಿಟ್ ಆಗಿದೆ. ಆಮೇಲೆ ಫ್ರಂಟ್ ಸಿಸ್ಟಮ್ ಬಂದರೆ ನಿಮಗೆ ಒನ್ ಪ್ಲಸ್ದು ಆ್ಯಂಡ್ರಾಯ್ಡ್ ಆಟೋ ಕಾರ್ ಪ್ಲೇ 4 GB 32 GB ಸಿಸ್ಟಮ್ ಒಂದು ಫಿಟ್ ಆಗಿದೆ. ಇದು ಆಡಿಯೋ ಸಿಸ್ಟಮ್ ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ನೀವು ಸ್ಟೇರಿಂಗ್ ಕಂಪ್ನಿಯಿಂದ ಈ ಥರ ಬಂದಿರ್ತದೆ. ನೀವು ಅದೇ ಸ್ಟೇರಿಂಗ್ಗೆ ಕಂಟ್ರೋಲ್ ಹಾಕ್ತೀರಾ ಅಂದರೆ ಕಂಟ್ರೋಲು ನಮ್ಮ ಹತ್ರ ಅವೈಲಬಲ್ ಇದೆ, ಹಾಕಿ ಕೊಡ್ತೀನಿ. ಇಲ್ಲಾಂದರೆ ಈ ಥರ ಸ್ಟೇರಿಂಗ್ ನೀವು ಚೇಂಜ್ ಮಾಡ್ತೀರಾ ಅಂದರೆ ಸ್ಟೇರಿಂಗು ಸಿಗುತ್ತೆ ನಿಮಗೆ, ಅದನ್ನು ನಿಮಗೆ ಅವೈಲಬಲ್ ಇದೆ, ಹಾಕಿ ಕೊಡ್ತೀನಿ. ಒಂದು ಆಮ್ರೆಸ್ಟ್ ಇದ್ದಿಲ್ಲ ಈ ಗಾಡಿನಲ್ಲಿ, ಆಮ್ರೆಸ್ಟನ್ನು ಇದು ಜೆನ್ಯಿನ್ ಆಮ್ರೆಸ್ಟ್ ಇದು. ಇದು ಫಿಟ್ಟಿಂಗ್ ನೋಡಿ ನೀವು, ಇದು ಒಂದು ನಿಮಗೆ ಹಾಕಿ. ನೆಕ್ಸ್ಟು ಇದಕ್ಕೆ ಬಂದರೆ ಇವಾಗ ರಿವರ್ಸ್ ಕ್ಯಾಮ್ರಾ ಹಾಕಿದ್ರೆ ನಿಮಗೆ ಕ್ಲಾರಿಟಿ ಯಾವ ಥರ ಇದೆ ಅಂತ ನೋಡ್ಬೋದು. ಇದನ್ನು ಇದು ನೈಟ್ ವಿಷನ್ ಕ್ಯಾಮ್ರಾ 1080 ಇದು, AHD ಇಲ್ಲ, 1080 ಕ್ಯಾಮ್ರಾ ಇದು ನಾವು ಫಿಟ್ ಮಾಡಿರೋದು. ಇದು ಕ್ಯಾಮ್ರಾನು ನಿಮ್ಗೆ ಎಲ್ಲಿ ಫಿಟ್ ಆಗಿದೆ ಅದನ್ನು ತೋರಿಸ್ಕೊಡ್ತೀನಿ. ನಾವು ಬಂಪರ್ಗೆ ಹೋಲ್ ಯಾವ ಥರ ನಾವು ಮಾಡೋಣ. ಒಂದು ಸ್ಟೇರಿಂಗ್ ಒಂದು ಫಿಟ್ ಆಗಿದೆ, ಸಿಸ್ಟಮ್ ಒಂದು ಪ್ಯಾನೋ ಫಿನಿಶ್ನಲ್ಲಿ ಫ್ರೇಮ್ನಲ್ಲಿ ನಿಮಗೆ ಫಿಟ್ ಆಗಿದೆ. ಗ್ಲಾಸಿ ಬೇಕಂದರೆ ಗ್ಲಾಸಿ, ಮ್ಯಾಟ್ ಬೇಕಂದರೆ ಮ್ಯಾಟ್, ಅದು ಒಂದು ಅವೈಲೇಬಲ್ ಆಗಿದೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ನೀವು ಟೂಟ್ರ್ ನಾವು ಇದೇ ಜಾಗದಲ್ಲಿ ಪ್ಲೇಸ್ ಮಾಡಿದ್ದೀನಿ, ಫಿಟ್ ಮಾಡಿದ್ದೀನಿ. ನೋಡಿ, ಇದಕ್ಕೆ ಆಟೋ ಫೋಲ್ಡ್ ಮಿರರ್ ಇವ್ರು ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡ್ಕೊತೀನಿ ಅಂತ. ಸೊ ಆಟೋ ಫೋಲ್ಡ್ ಮಿರರು ನೆಕ್ಸ್ಟ್ ವೀಡಿಯೋನಲ್ಲಿ ಇವ್ರಿಗೆ ಬೇಕು, ಅದು ಹಾಕ್ಕೊಡ್ತೀನಿ. ನಾವು ಮಿರರನ್ನು ಯಾವ ಕಾರಣಕ್ಕೂ ಮಿರರ್ ಚೇಂಜ್ ಮಾಡಲ್ಲ, ಇದೇ ಮಿರರ್ಗೆ ನಾವು ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡ್ತೀನಿ. ಇವಾಗ ಹಿಂದ್ಗಡೆ ಬಂದರೆ ನಿಮಗೆ ಈ ಗಾಡಿನಲ್ಲಿ ಹೆಡ್ರೆಸ್ಟ್ ಒಂದು ಬಂದಿರಲ್ಲ, ಈ ಹೆಡ್ರೆಸ್ಟ್ ಒಂದು ಬಂದಿರಲ್ಲ. ಸೊ ಸೇಮ್ ನಾವು ಮಾರುತಿದ್ದು ಜನ್ನಿಂದೇ ಹೆಡ್ರೆಸ್ಟ್, ಇದಕ್ಕೆ ಒಂದು ನಾವು ಒರಿಜಿನಾಲಿಟಿನಲ್ಲಿ ಒಂದು ಫಿಟ್ ಮಾಡಿದ್ದೀನಿ. ಆಮ್ರೆಸ್ಟ್ಗೆ ಚಾರ್ಜರ್ ಒಂದು ಇದಕ್ಕೆ ಇಲ್ಲಿ ಹಾಕಿದ್ದೀನಿ. ಇವಾಗ ರಿವರ್ಸ್ ಕ್ಯಾಮ್ರಾ ಎಲ್ಲಿ ಫಿಟ್ ಆಗಿದೆ ಅಂತ ನಿಮಗೆ ತೋರಿಸಿನಿ, ನೀವು ನೋಡ್ಬೋದು. ನೋಡಿ, 4 ಸೆನ್ಸರು ಕಂಪ್ನಿಯಿಂದ ಬಂದಿರ್ತದೆ. ಸೊ ನಾವು ಬಂಪರ್ಗೆ ಹೋಲ್ ಮಾಡಲ್ಲ, ಕ್ಯಾಮ್ರಾ ಒರಿಜಿನಾಲಿಟಿ ಎಲ್ಲಿದೆ ಅಲ್ಲಿಗೆ ನಾವು ಫಿಟ್ ಮಾಡೋದು. ನೀವು ಹಳೆ ಐಟಮ್ ತೋರಿಸಿನಿ, ನೀವು ನೋಡ್ಬೋದು. ನೋಡಿ, ಇದು ಆಮ್ರೆಸ್ ಒಂದು ಇಲ್ಲಿದೆ, ಸಿಸ್ಟಮ್ದು ಒಂದಿದೆ, LED ಬಲ್ಬ್ ಇದೆ, ಸ್ಟೇರಿಂಗ್ ಒಂದು. ಸೊ ಇದು ಬಂದುಬಿಟ್ಟು ಕಸ್ಟಮರ್ ಮೇಲೆ ನೋಡಿ, ಸಿಸ್ಟಮ್ ಸ್ಟಿಯರ್ ಎಲ್ಲ ಇದೆ. ಇದೆಲ್ಲ ಬಂದುಬಿಟ್ಟು ಡಿಪೆಂಡ್ ಇನ್ ಕಸ್ಟಮರ್, ಕಸ್ಟಮರ್ಗೆ ಏನು ನೆಸೆಸಿಟಿ ಇದೆ, ಅವ್ರಿಗೆ ಏನು ಬೇಕು ಆ ಥರ ನಾವು ಫಿಟ್ ಮಾಡಿ ಕೊಡ್ತೀನಿ. ಇವಾಗ ಕೆಲವು ಕಸ್ಟಮರ್ ಏನು ಮಾಡ್ತಾರಂತೆ ಫೋನ್ ಮಾಡಿಬಿಟ್ಟು, ಬೆಸ್ಟು ಟಾಪ್ ಎಷ್ಟಾಗತ್ತೆ, ಬೆಸ್ಟು ಟಾಪ್ ಎಷ್ಟಾಗತ್ತೆ ಅಂತ ಕೇಳ್ತೀರ ಸರ್. ಅದು ನಿಮ್ಮ ಮೇಲೆ ಡಿಪೆಂಡ್, ಅದು ನೀವು ಎರ್ಚ್ ಖರ್ಚು ಮಾಡ್ತೀರಾ, ನಿಮ್ಮ ಗಾಡಿಗೆ ಎಷ್ಟು ನೀವು ಐಟಮ್ ಹಾಕ್ತೀರಾ ಅದ ಮೇಲೆ ಡಿಪೆಂಡ್ ಆಗೋದು. ಅದು ಬೆಸ್ಟು ಟಾಪು ಆನ್ಸರೇ ಇಲ್ಲ ಅದು ಒಂದು. ಯಾಕೆ ಅಂದರೆ ಇವಾಗ ನೋಡಿ, ಒಂದು ಸ್ಟೇರಿಂಗ್, ಒಂದು ಸಿಸ್ಟಮು, 4 ಸ್ಪೀಕರ್ ಹಾಕ್ಬಿಟ್ರೆ ಅದು ಬೆಸ್ಟು ಟಾಪ್ ಆಗಲ್ಲ. ನಿಮ್ಮ ಗಾಡಿಗೆ ನಿಮಗೆ ಏನೇನು ನೆಸೆಸಿಟಿ ಇದೆ ಅಷ್ಟುಗೆ ನೀವು ಫಿಟ್ ಮಾಡಿದ್ರೆ ಅದು ನಿಮ್ಮದು ಡಿಸಿಷನ್. ಇಲ್ಲ ಪೂರ್ತಿ ಗಾಡಿನೂ ನಾವು ಫಿಟ್ ಮಾಡಬೇಕು ಅಂದರೆ ಅದು ಒಂದು ಡಿಸಿಷನ್. ಇಲ್ಲ ನಾರ್ಮಲ್ ಒಂದು ಸಿಸ್ಟಮ್ ಸ್ಪೀಕರು, ಒಂದು ಸ್ಟೇರಿಂಗು, ಒಂದು ಮಿರರ್ ಫೋಲ್ಡಿಂಗ್, LED ಬಲ್ಬು ಅದು ಹಾಕ್ತೀರಾ ಅಂದ್ರೆ ಯಾವ್ಯಾವ ಥರ ನೀವು ಯಾವ್ಯಾವುದು ಸೆಟ್ಟಿಂಗ್ ಮಾಡಿ ಹಾಕ್ತೀರಾ ಆ ಥರ ಫಿಟ್ಟಿಂಗ್ ಬರೋದು. ಇವಾಗ ಕೆಲವು ಶೋರೂಮ್ನಲ್ಲಿ ಏನಿದೆ ಅಂದರೆ ಅರ್ಧ ಐಟಮ್ ನಿಮಗೆ ಅರ್ಬನಾ ಕಿಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬಂದುಬಿಟ್ರೆ ನಿಮಗೆ ಏನು ಕೊಡ್ತಾರೋ ಅದು ತೊಗೊಳ್ಳಿ. ನೀವು ತೊಗೊಂಡ್ಬಿಟ್ಟು ಆಮೇಲೆ ಏನು ಬೇಕು ನಮಗೆ, ನಾವು ನಮ್ಮ ಗಾಡಿಗೆ ಏನು ಹಾಕ್ಸೋಣ, ಅವ್ರು ಏನು ಕೊಡ್ತಾ ಇದ್ದಾರೆ, ನಾವು ಏನು ಹಾಕ್ಸೋಣ ಅಂತ ನೋಡಿಬಿಟ್ಟು ವಿಚಾರಿಸಿ, ನೀವು ಚಾರ್ಜ್ ಬಿಟ್ಟು ಡಿಸೈಡ್ ಮಾಡಿ ಆರಾಮಾಗಿ ಒಂದು 2 ಡೇಸ್ 3 ಡೇಸ್ ಇದೆ ಅಂದರೆ ಫೋನ್ ಮಾಡ್ಕೊಂಡು ಬನ್ನಿ, ಮಾಡಿ ಕೊಡೋಣ. ಯಾಕೆಂದರೆ ಗಾಡಿ ತೊಗೊಳೋದು ಇನ್ನೂ 15 ದಿವಸ, 20 ದಿವಸ, 5 ದಿವಸ, 1 ತಿಂಗಳು ಇರ್ತದೆ.
ಆವಾಗಲೇ ಫೋನ್ ಮಾಡಿಬಿಟ್ಟು ಎಷ್ಟಾಗತ್ತೆ ಎಷ್ಟ ಯಾವ ಕಸ್ಟಮರ್ ಏನು ಅಂತ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಒಂದು 2 ಡೇಸ್ 3 ಡೇಸ್ 4 ಡೇಸ್ ಏನಾದ್ರು ಫೋನ್ ಮಾಡಿ ಡಿಸ್ಕಷನ್ ಮಾಡಿ ಮಾಡಿ ನಿಮಗೆ ಕೊಡೋಣ. ಇದು ಒಂದು ಸಿಸ್ಟಮ್ ಒಂದಾಗಿದೆ. ಸ್ಟೇರಿಂಗ್ ಕಂಟ್ರೋಲೂ ವರ್ಕ್ ಆಗುತ್ತೆ ನಿಮಗೆ. ಪಾರ್ಕಿಂಗ್ ಆನ್ ಮಾಡೋ ಲೈಟೂ ಬರ್ತದೆ. ಇದು ಎಲ್ಲ ಒರಿಜಿನಲ್ಲು. ಇದಕ್ಕೆ ಇವಾಗ ಏನಂದರೆ ಕಸ್ಟಮರ್ಗಳಿಗೆ ವಾರಂಟಿ ಅವೈಡ್ ಆಗತ್ತಾ ಅಂತ ಹೇಳ್ತಾರೆ. ಸಿಸ್ಟಮ್ಗೆ, ಸ್ಟೇರಿಂಗ್ಗೆ, ಮಿರರ್ಗೆ, ಸ್ಪೀಕರ್ಗೆ ಎಲ್ಲ ಆ ಕಾಲದಿಂದನೂ ನಾವು ಫಿಟ್ ಮಾಡ್ತಾ ಇದ್ದೀನಿ. ಸಿಸ್ಟಮು ಸ್ಪೀಕರ್ ಎಲ್ಲ ಇನ್ನೂ ತನಕ ಏನೂ ಇಲ್ಲ. ಡಿಪೆಂಡ್ ಆನ್ ಅವ್ರವ್ರ ಅಂಗಡಿನಲ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಏನಂತ ಅವ್ರವ್ರ ಅಂಗಡಿ. ಬಟ್ ನಮ್ಮ ಅಂಗಡಿಗೆ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ನಾವು ಏನು ಫಿಟ್ ಮಾಡಿದ್ದೀನಿ, ಏನು ನಿಮ್ಮ ಗಾಡಿಗೆ ನೆಸೆಸಿಟಿ ಇದೆ, ನೀವು ಏನು ಮಾಡ್ಬೋದು ನಿಮ್ಮ ಗಾಡಿಗೆ ಅಂತ ಅದು ನಿಮಗೆ ನಾವು ತೋರಿಸ್ಕೊಡ್ತೀನಿ.